ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಿಸಲ್ಟ್ ಬಂದಾಯಿತು. ಇವತ್ತಿಂದ ಸರ್ಕಾರ ರಚನೆಯ ಕಸರತ್ತು. ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಮೋದಿ ನೇತೃತ್ವದಲ್ಲಿ ಸಭೆ. ಟಿಡಿಪಿ ಜೆಡಿಯು ಹೊರ ಹೋಗದಂತೆ ಉಳಿಸಿಕೊಳ್ಳಲು ಪ್ಲಾನ್. ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ ಮೊದಲಿಗೆ ಕೇಸರಿ ಪಡೆಗೆ ಸರ್ಕಾರ ರಚನೆಗೆ ಆಹ್ವಾನಿಸುವ ರಾಷ್ಟ್ರಪತಿ ಮುರ್ಮು. ಇವತ್ತಿನ ಸಭೆಯಲ್ಲಿ ಸರ್ಕಾರ ರಚನೆಗೆ ಬೆಂಬಲ ಪತ್ರ. ಮಿತ್ರ ಪಕ್ಷಗಳಿಂದ ಬೆಂಬಲ ಪತ್ರ ಪಡೆಯಲಿರುವ ಬಿಜೆಪಿ. ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಬಿಜೆಪಿ ಟಫ್ ಫೈಟ್. ಇಂಡಿಯಾ ಬಣದ ನಾಯಕರಿಂದಲೂ ಸಭೆ. ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಕುರಿತು ಮಾತುಕತೆ ಸಾಧ್ಯತೆ. ಸರ್ಕಾರ ರಚನೆಗೆ ಎನ್ಡಿಎ ಇಂಡಿಯಾ ಕಸರತ್ತು. ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡುಗೆ ಫುಲ್ ಡಿಮ್ಯಾಂಡ್. ಇಂಡಿಯಾ ಕೂಟದಿಂದಲೂ ಇಬ್ಬರಿಗೂ ಬಿಗ್ ಆಫರ್. ಪ್ರಧಾನಿ ಹುದ್ದೆ ಮೇಲೆ ನೇರವಾಗಿ ಕಣ್ಣಿಟ್ರ ನಿತೀಶ್ ಕುಮಾರ್. ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆಯ ಪ್ರಧಾನಿ ಯಾರಿದ್ದಾರೆ ಎಂದ ಜೆಡಿಯು ಎಂಎಲ್ಸಿ ಖಾಲಿದ್. ಎನ್ಡಿಎ ಸಭೆಗೂ ಮುನ್ನವೇ ಶುರುವಾಯಿತು ಭಿನ್ನರಾಗ. ಕಾಂಗ್ರೆಸ್ ನಿರೀಕ್ಷೆಯಂತೆ ವರ್ಕೌಟ್ ಆಗದ 5 ಗ್ಯಾರಂಟಿಗಳು. ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಕಮಾಲ್ ಮಾಡಿದ ಗ್ಯಾರಂಟಿ. ಗ್ಯಾರಂಟಿಗಳನ್ನ ಮುಂದಿಟ್ಟು ಪ್ರಚಾರ ಮಾಡಿದ ಕಾಂಗ್ರೆಸ್ಗೆ ನಿರಾಸೆ. ಚುನಾವಣಾ ಫಲಿತಾಂಶ ಪ್ರಕಟ ಬೆನ್ನಲ್ಲೇ ಸಿಎಂಗೆ ಹೊಸ ಸವಾಲು. ಸರ್ಕಸ್ ಮಾಡಿ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸಿದ್ದ ಸಚಿವರಿಗೆ ಮುಖಭಂಗ. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರ ಒತ್ತಾಯ. ಮಂಡ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರೆದು ಗೆದ್ದ ಕುಮಾರಸ್ವಾಮಿ. ಮಗ ನಿಖಿಲ್ ಸೋತ ಜಾಗದಲ್ಲೇ ಗೆದ್ದು ಬೀಗಿದ ಎಚ್ಡಿಕೆ. ಭದ್ರಕೋಟೆಯಲ್ಲಿ ನೆಲಕಚ್ಚಿದ ಜೆಡಿಎಸ್ಗೆ ಉಸಿರು ಕೊಟ್ಟ ದಳಪತಿ. ಮೂವರು ನಾಯಕರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇರೋದ್ರಿಂದ ಬೈ ಎಲೆಕ್ಷನ್. ಸಂಸತ್ ಪ್ರವೇಶ ಮಾಡಲಿರೋ ಕುಮಾರಸ್ವಾಮಿ, ಬೊಮ್ಮಾಯಿ, ತುಕಾರಾಂ. ಚನ್ನಪಟ್ಟಣಕ್ಕೆ ಎಚ್ಡಿಕೆ ಪುತ್ರ ಎಂಟ್ರಿ ಆಗ್ತಾರೆ ಎಂಬ ಚರ್ಚೆ ಜೋರು. ರಾಜ್ಯದ 8 ಲೋಕಸಭಾ ಕ್ಷೇತ್ರದಲ್ಲಿ ಸೋಲುಂಡ ಬಿಜೆಪಿ. ಅಭ್ಯರ್ಥಿಗಳ ಜೊತೆ ಸೋಲಿನ ಅವಲೋಕನಕ್ಕೆ ಮುಂದಾದ ವಿಜಯೇಂದ್ರ. ಸೋತ ಕ್ಷೇತ್ರಗಳ ರಿಪೋರ್ಟ್ ತರುವಂತೆ ಸೂಚನೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ಗೆ ಸೋಲು. ಈಗ ಚನ್ನಪಟ್ಟಣದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರಾ ಎಂಬ ಚರ್ಚೆ. ಮತ್ತೆ ಮುಂದುವರಿಯುತ್ತಾ ದೇವೇಗೌಡ ವರ್ಸಸ್ ಡಿಕೆ ಬ್ರದರ್ಸ್ ಫ್ಯಾಮಿಲಿ ಫೈಟ್. ಎನ್ಡಿಎ ಸರ್ಕಾರದಲ್ಲಿ ಜೆಡಿಎಸ್ಗೆ ಸಚಿವ ಸ್ಥಾನ ಫಿಕ್ಸ್. ಕೃಷಿ ಅಥವಾ ಜಲಸಂಪನ್ಮೂಲ ಖಾತೆ ಮೇಲೆ ಎಚ್ಡಿಕೆ ಕಣ್ಣು. ಇವತ್ತು ಎನ್ಡಿಎ ಸಭೆ ವೇಳೆಯೇ ಬೇಡಿಕೆ ಮುಂದಿಡೋ ಸಾಧ್ಯತೆ. ಚಿಕ್ಕಬಳ್ಳಾಪುರ ಶಾಸಕರ ಮನೆ ಮೇಲೆ ಕಲ್ಲು ತೂರಾಟ. ನಿನ್ನೆ ರಾತ್ರಿ ಪ್ರದೀಪ್ ಈಶ್ವರ್ ಮನೆ ಕಿಟಕಿ ಗಾಜುಗಳನ್ನು ಒಡೆದ ದುಷ್ಕರ್ಮಿಗಳು. ನಗರ ಠಾಣೆ ಪೊಲೀಸರ ಭೇಟಿ ಪರಿಶೀಲನೆ. ಲೋಕಸಭಾ ಬಳ್ಳಾರಿ ಲೋಕ ಅಖಾಡದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೇ ರೋಚಕ. ಮತ್ತೊಮ್ಮೆ ರಾಜಕೀಯ ಗುರು ರಾಮುಲರನ್ನ ಸೋಲಿಸಿದ ಬಿ ನಾಗೇಂದ್ರ. ಅತ್ಯಾಪ್ತರ ಕದನದಲ್ಲಿ ನಾಗೇಂದ್ರ ಮತ್ತೊಮ್ಮೆ ಮೇಲುಗೈ. ವರಿಷ್ಠರ ಸೂಚನೆ ಮೇರೆಗೆ ಸ್ಪರ್ಧಿಸಿದ್ವಿ, ಗೆಲುವಾಗಿದೆ. ಬಿಜೆಪಿ ಅಭ್ಯರ್ಥಿ ಜೊಲ್ಲೆ ಬಗ್ಗೆ ಆ ಪಕ್ಷದಲ್ಲಿ ಅಸಮಾಧಾನ ಇತ್ತು. ಸಿದ್ದರಾಮಯ್ಯರ ಸೇವೆ ಗೆಲುವಿಗೆ ಸಹಾಯವಾಗಿದೆ ಎಂದ ಸತೀಶ್ ಜಾರಕಿಹೊಳಿ. ಪ್ರಜ್ವಲ್ ವಿಡಿಯೋ ಬೇಕಾ, ಡೈರೆಕ್ಟ್ ಮೆಸೇಜ್ ಮಾಡಿ, ಪೇಜ್ ಲೈಕ್ ಮಾಡಿ, ಹಣ ಕಳುಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ದಂಧೆಗಿಳಿದ ವ್ಯಕ್ತಿಗಳು. ರೇವ್ ಪಾರ್ಟಿ ಕೇಸಲ್ಲಿ ನಟಿ ಹೇಮಾಗೆ 12 ದಿನ ನ್ಯಾಯಾಂಗ ಬಂಧನ. ಪಾರ್ಟಿ ಆಯೋಜಿಸಿ ಡ್ರಗ್ಸ್ ಸೇವಿಸಿದ ಆರೋಪ. ನಟಿಯ ಪಾತ್ರದ ಬಗ್ಗೆ ಶಂಕೆ ವ್ಯಕ್ತಪಡಿಸಿರುವ ಸಿಸಿಬಿ. ಗದಗ್ನಲ್ಲಿ ರಾತ್ರಿ ಸುರಿದ ಮಳೆಗೆ ತುಂಬಿ ಹರಿದ ಬೆಣ್ಣೆಹಳ್ಳ.
ಹೊಳೆಯಾಲೂರು ಬಾದಾಮಿ ಸೇತುವೆ ಮುಳುಗಡೆ, ಮುಳುಗಿದ ಸೇತುವೆ ಮೇಲೆಯೇ ಬೈಕ್ ಸವಾರರ ಹುಚ್ಚಾಟ. ರಾಮನಗರದಲ್ಲಿ ಹೆಚ್ಚಾದ ಖದೀಮರ ಕೈಚಳಕ, ಪೊಲೀಸ್ ನೈಟ್ ಬೀಟ್ ಬಾರದ ಹಿನ್ನೆಲೆ ಹೆಚ್ಚಿದ ಕಳ್ಳತನ, ಅದೃಷ್ಟವಶಾತ್ ಬೀದಿ ನಾಯಿಗಳಿಂದ ತಪ್ಪಿದ ಮನೆ ಕಳ್ಳತನ. ವಿಶ್ವಕಪ್ ಟಿ20 ಸಮರ, ಇಂದು ಬಲಿಷ್ಠ ಭಾರತಕ್ಕೆ ಐರ್ಲೆಂಡ್ ಸವಾಲು, ದೊಡ್ಡ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸುವುದಕ್ಕೆ ಟೀಂ ಇಂಡಿಯಾ ಕಾತುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.